ಕರುನಾಡಿನಲ್ಲಿ ಪಂಚರತ್ನ ಯಾತ್ರೆಗೆ ಈಗಾಗಲೇ ಅಭೂತಪೂರ್ವವಾದಂತಹ ಬೆಂಬಲ ಸಿಕ್ಕಿದೆ ಇವತ್ತು ಪಂಚರತ್ನ ಯಾತ್ರೆಯ ಅದ್ದೂರಿ ಸಮಾರೋಪ ಸಮಾರಂಭ ಮೈಸೂರಿನ ಚಾಮುಂಡೇಶ್ವರಿ ತಪ್ಪಲಿನಲ್ಲಿ ನಡೀತಾ ಇದೆ ಸಂಜೆ ನಾಲ್ಕು ಗಂಟೆಗೆ ಅದ್ದೂರಿ ಸಮಾರೋಪ ಸಮಾರಂಭ ನಡೆಯುತ್ತೆ ಶಾಸಕ ಜಿ ಟಿ ದೇವೇಗೌಡ ನೇತೃತ್ವದಲ್ಲಿ ಸಮಾರೋಪ ಸಮಾರಂಭ ನಡೀತಾ ಇದೆ ಸಮಾವೇಶದಲ್ಲಿ ಸುಮಾರು ಹತ್ತು ಲಕ್ಷ ಜನರು ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಬೃಹತ್ ವೇದಿಕೆಯನ್ನು ಕೂಡ ಈ ಸಮಾರೋಪ ಸಮಾರಂಭಕ್ಕೆ ನಿರ್ಮಾಣ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಶಾಸಕ ಜಿ ಟಿ ದೇವೇಗೌಡ ಸೇರಿದಂತೆ ಜೆಡಿಎಸ್ನ ಹಲವು ನಾಯಕರುಗಳು ಈ ಸಮಾರೋಪ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಳೆದ ವರ್ಷ ನವೆಂಬರ್ ಹದಿನೆಂಟರಂದು ಕೋಲಾರದ ಮುಳಬಾಗಿಲಿನಿಂದ ಪಂಚರತ್ನ ರಥಯಾತ್ರೆ ಆರಂಭ ಆಗಿತ್ತು ಇನ್ನು ಇಪ್ಪತ್ತ ನಾಲ್ಕರಲ್ಲಿ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ಪಂಚರತ್ನ ರಥಯಾತ್ರೆ ಅಂತ್ಯ ಆಗಿತ್ತು ಇವತ್ತು ಸಮಾರೋಪ ಸಮಾರಂಭ ನಡೀತಾ ಇದೆ ಇನ್ನು ಈ ಸಮಾರಂಭಕ್ಕೂ ಮೊದಲು ಮೈಸೂರಿನಲ್ಲಿ ಬೃಹತ್ ರೋಡ್ ಶೋವನ್ನು ಕೂಡ ಆಯೋಜನೆ ಮಾಡಲಾಗ್ತದೆ ಮೈಸೂರು ಫ್ರೀಡಂ ಆಪ್ ಅಲ್ಲಿ ಕಲಿತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಿಂದ ರೋಡ್ ಶೋ ಆರಂಭ ಆಗುತ್ತೆ ಇನ್ನು ಪ್ರಮುಖವಾಗಿ ಈ ರೋಡ್ ಶೋನಲ್ಲಿ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡ ಅವರು ಭಾಗಿಯಾಗ್ತಾ ಇದ್ದಾರೆ ಅವರಿಗೆ ಅನಾರೋಗ್ಯ ಹುಷಾರಿಲ್ಲ ಆದ್ರೂ ಕೂಡ ಈ ರೋಡ್ ಶೋನಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ ದೇವೇಗೌಡರಿಗೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಸಾಥ್ ನೀಡಲಿದ್ದಾರೆ ಇನ್ನು ಸಮಾರೋಪ ಸಮಾರಂಭದ ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿಗಳು ಕೂಡ ನಡೀತಾ ಇದೆ ಚಾಮುಂಡೇಶ್ವರಿ ತಪ್ಪಲ್ನಲ್ಲಿ ಸಮಾರೋಪ ಸಮಾರಂಭ ನಡೀತಾ ಇದೆ ಬೃಹತ್ ವೇದಿಕೆಯನ್ನು ಕೂಡ ಸಿದ್ಧ ಮಾಡಲಾಗಿದೆ ಈಗಾಗಲೇ ಕೊನೆ ಕ್ಷಣದ ಸಿದ್ಧತೆಯನ್ನು ಕೂಡ ಬರದಿಂದ ಮಾಡಲಾಗ್ತಾ ಇದೆ ಸುಮಾರು ಮುನ್ನೂರು ಮೀಟರ್ ತೆರೆದ ಟ್ರ್ಯಾಲಿಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಜನರ ಮಧ್ಯೆ ಸಾಕ್ತಾರೆ ಇನ್ನು ಈ ಸಂಬಂಧ ನಮ್ಮ ಪ್ರತಿನಿಧಿ ಸುರೇಶ್ ಬಿ ಸ್ಥಳದಿಂದ ವಾಕ್ತೃ ನಡೆಸಿದ್ದಾರೆ ಬನ್ನಿ ನೋಡೋಣ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ದೇವಿ ನೆಲೆಸಿರುವ ತಪ್ಪಲಿನಲ್ಲಿ ಐತಿಹಾಸಿಕ ಪಂಚರತ್ನ ಸಮಾರೋಪದ ಸಮಾರಂಭ ನಡೀತಾ ಇದೆ ಸುಮಾರು ತೊಂಬತ್ತು ದಿನಗಳ ಕಾಲ ಸುದೀರ್ಘವಾದ ಪಂಚರತ್ನ ಯಾತ್ರೆ ಇಡೀ ರಾಜ್ಯಾದ್ಯಂತ ಸುಮಾರು ಎಂಬತ್ತಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಏನು ಸಂದರ್ಶಿಸಿತ್ತು ಅದಾದ ಬಳಿಕ ಈಗ ಮೈಸೂರಿನಲ್ಲಿ ಪಂಚರತ್ನ ಯಾತ್ರೆ ಆ ಸಮಾರೋಪ ಸಮಾರಂಭ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಐತಿಹಾಸಿಕ ಸನ್ನಿವೇಶವನ್ನು ಕಣ್ತುಂಬಿಕೊಳ್ಳೋದಕ್ಕೆ ರಾಜ್ಯದ ಸುಮಾರು ಹತ್ತು ಲಕ್ಷ ಜನರು ಜೆ ಡಿ ಎಸ್ನ ಕಾರ್ಯಕರ್ತರು ಜೆ ಡಿ ಎಸ್ನ ಮುಖಂಡರು ಈ ಒಂದು ಸಮಾರಂಭಕ್ಕೆ ಬರುವಂಥ ಸಾಧ್ಯತೆ ಇದೆ ನಾನು ಕೂಡ ಎಲ್ಲ ಸಿದ್ಧತೆಗಳ ಬಗ್ಗೆ ವಿವರಿಸ್ತಾ ಹೋಗ್ತೇನೆ ನನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದಿರುವಂಥ ದೃಶ್ಯ ಏನಿದೆ ಇದು ಐತಿಹಾಸಿಕ ಸನ್ನಿವೇಶಕ್ಕೆ ಸಾಕ್ಷಿಯಾಗಲಿರ್ತಕ್ಕಂತಹ ಬೃಹತ್ ವೇದಿಕೆ ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಇಲ್ಲಿ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ ಜೆ ಡಿ ಎಸ್ನ ಶಾಸಕರು ಜೆ ಡಿ ಎಸ್ ರಾಜ್ಯಾಧ್ಯಕ್ಷರು ಜೆ ಡಿ ಎಸ್ ವರಿಷ್ಠರು ವಿಧಾನ ಪರಿಷತ್ನ ಸದಸ್ಯರು ಜೆ ಡಿ ಎಸ್ನ ಮುಂಚೂಣಿ ಘಟಕದ ನಾಯಕರು ಜೊತೆಗೆ ಆಲಿ ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ತ್ ಸಾಲಿನ ಚುನಾವಣೆಯ ಸಂಬಂಧ ನೂರ ಇಪ್ಪತ್ತ ಅಭ್ಯರ್ಥಿಗಳು ಏನು ಘೋಷಣೆ ಆಗಿದ್ದಾರೆ ಅಭ್ಯರ್ಥಿಗಳು ಕೂಡ ವೇದಿಕೆಯನ್ನ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ ಜೊತೆಗೆ ಅಹ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸುಮಾರು ಹಲವು ದಿನಗಳಿಂದ ಅನಾರೋಗ್ಯದ ಹಿನ್ನೆಲೆ ಸಾರ್ವಜನಿಕ ಸಮಾರಂಭದಲ್ಲಿಲ್ಲೂ ಕೂಡ ಭಾಗವಹಿಸಿಲ್ಲ ಹೀಗಾಗಿ ಭಾಗವಹಿಸುವಂತಹ ಸುಮಾರು ಹತ್ತು ಲಕ್ಷ ಜನರನ್ನ ಇವತ್ತು ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ಕಾಣಲಿದ್ದಾರೆ ಜೊತೆಗೆ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರ ಏನು ದೇವೇಗೌಡರನ್ನ ಕಾಣೋದಕ್ಕೆ ಬರ್ತಕ್ಕಂಥ ಜನರಿಗೆ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರು ಇವತ್ತು ಈ ಟ್ರ್ಯಾಲಿ ಏನಿದೆ ಟ್ರಾಲಿಯನ್ನು ನೋಡ್ತಾ ಇದ್ರೆ ಇದರ ಮೂಲಕ ಏನು ಜನರನ್ನ ಕಾಣ್ಲಿದ್ದಾರೆ ಸುಮಾರು ಮುನ್ನೂರ ಅಡಿ ಉದ್ದದ ಈ ಟ್ರಾಲಿ ಇಲ್ಲಿಂದ ಸಾಗ್ತಾ ಹೋಗುತ್ತೆ ವೇದಿಕೆಯ ಮಧ್ಯಭಾಗ ಅಂದರೆ ಬೃಹತ್ ಸಮಾರೋಪ ಸಮಾರಂಭದ ಏನು ಜನರ ಏನು ಜನಸಮೂಹ ಏನು ಬರುತ್ತೆ ಆ ಜನಸಮೂಹದ ಮಧ್ಯಕ್ಕೆ ಈ ಟ್ರಾಲಿಯ ಮೂಲಕ ಎಚ್ ಡಿ ದೇವೇಗೌಡರು ಸಾಗ ಏನು ಸಾಗಲಿರುವಂಥದ್ದು ಜೆ ಡಿ ಎಸ್ನ ವರಿಷ್ಠರು ಸುಮಾರು ಹನ್ನೊಂದು ಗಂಟೆಗೆ ಚಾಮುಂಡಿ ಬೆಟ್ಟದ ದೇವಿಯಲ್ಲಿ ದೇವಿಯ ದರ್ಶನವನ್ನು ಪಡೆಯಲಿದ್ದಾರೆ ಮಾಜಿ ಸಿ ಎಂ ಕುಮಾರಸ್ವಾಮಿಯವರು ವೇದಿಕೆ ಸುಮಾರು ಹಂಡ್ರೆಡ್ ಬೈ ಫಿಫ್ಟಿ ವಿಸ್ತೀರ್ಣದ ವೇದಿಕೆಯನ್ನು ಈಗಾಗಲೇ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಜೊತೆಗೆ ಬರ್ತಕ್ಕಂತಹ ಸುಮಾರು ಹತ್ತು ಲಕ್ಷ ಜೆ ಡಿ ಎಸ್ನ ಕಾರ್ಯಕರ್ತರೇನಿದ್ದಾರೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ನೋಡುವಂಥ ದೃಶ್ಯಾವಳಿಗಳು ಕೂಡ ಏನಿದೆ ಸಂಜೆ ನಾಲ್ಕು ಗಂಟೆಗೆ ಈ ಒಂದು ವೇದಿಕೆ ಕಾರ್ಯಕ್ರಮ ಆರಂಭವಾಗತಕ್ಕಂಥ ಹಿನ್ನೆಲೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡುವ ಮೂಲಕ ಏನು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ನಡಿಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಏನು ಐದು ಯೋಜನೆಗಳು ಯೋಜನೆಗಳು ಏನಿದೆ ಶಿಕ್ಷಣ ಇರ್ಬೋದು ಉದ್ಯೋಗ ಇರ್ಬೋದು ವಸತಿಯ ಯೋಜನೆ ಯುವ ಸಬಲೀಕರಣ ಚೈತನ್ಯ ಇರ್ಬೋದು ಇನ್ನಿತರ ವಿಚಾರಗಳನ್ನು ಮುಂದಿಟ್ಕೊಂಡು ಐದು ಪ್ರಮುಖ ಅಂಶಗಳನ್ನು ಮುಂದಿಟ್ಕೊಂಡು ಪಂಚರತ್ನ ಯಾತ್ರೆಯನ್ನು ಇಡೀ ರಾಜ್ಯಾದ್ಯಂತ ಏನು ಆರಂಭ ಮಾಡಿದರು ನವೆಂಬರ್ ಹದಿನೆಂಟರಿಂದ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಆ ಒಂದು ಪಂಚರತ್ನ ಯಾತ್ರೆಯ ಸಮಾರೋಪ ಸಮಾರಂಭದ ಈ ಒಂದು ಐತಿಹಾಸಿಕ ಕ್ಷಣವನ್ನು ಕಣ್ ರಾಜ್ಯದ ಹಲವು ಜಿಲ್ಲೆಗಳಿಂದ ಹತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಕಾರ್ಯಕರ್ತರು ಬರುವ ನಿರೀಕ್ಷೆ ಇದೆ ಹೀಗಾಗಿ ವೇದಿಕೆ ಸಿದ್ಧಗೊಂಡಿದೆ ಅಂತಿಮ ಹಂತದ ಏನು ತಯಾರಿ ಕೂಡ ನಡೀತಾ ಇರ್ತಕ್ಕಂಥದ್ದು ಕ್ಯಾಮ್ರಾಮನ್ ಧನಂಜಯ ಜೊತೆ ಸುರೇಶ್ ಬಿ ಪವರ್ ಟಿವಿ ಮೈಸೂರು ಫ್ರೀಡಮ್ ಆಪ್ ಅಲ್ಲಿ ಕಲಿತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ